ನಮಸ್ಕಾರ, ನನ್ನ ಹೆಸರು ಬಿರು ಗೌಡಪ್ಪ ಅಂತ. ನಾನು ಈ ಬಿಸ್ನೆಸ್ ಅಲ್ಲಿ ಬರ್ಕಂತ ಮುಂಚೆ ಡಿಗ್ರಿ ಸ್ಟೂಡೆಂಟ್ ಸರ್. ಈ ಬಿಸ್ನೆಸ್ ಬಂದು ಒಂದು 4 ತಿಂಗಳಾಯ್ತು. ಈ ಬಿಸ್ನೆಸ್ ಅಪರ್ಚುನಿಟಿ ಕೊಟ್ಟವರು ರಮೇಶ್ ಸರ್ ಮತ್ತು ವಿಠಲ್ ಗುರ್ಜಿ ಅವರು. ಮೊದಲು ಈ ಬಿಸ್ನೆಸ್ ದಾಗ ಬರ್ಕಂತ ಮುಂಚೆ ಡಿಗ್ರಿ ಸ್ಟೂಡೆಂಟ್ ಸರ್, ಆ ಬಿಸ್ನೆಸ್ ದಾಗ ಏನ್ ಅಟೆಂಡ್ ಮಾಡಿರಲ್ಲ ಸರ್, ಪಾರ್ಟ್ ಟೈಮ್ ಕೆಲಸ ಮಾಡ್ತೇನೆ ಇದ್ರಾಗ. ಅದೇ ರೀತಿ ಇದ್ರಂಗ್ ಸಿಸ್ಟಮ್ ಎಲ್ಲ ನಾನು ಕಲಿಸಿ ಕೊಡ್ತೀರಿ, ಎಲ್ಲ ಬಿಟ್ಟಿನ ಸರ್, ಡಿಗ್ರಿ ಎಲ್ಲ ಬಿಟ್ಟ ಫುಲ್ ಟೈಮ್ ಆಗಿ ಇದ್ರಾಗ ವರ್ಕ್ ಮಾಡತ್ತಂದ್ರೆ ಸರ್, ಇನ್ಕಮ್ ಕೂಡ ಜಬರ್ದಸ್ತಾಗಿ ವೀಕ್ಲಿ ಪೇಮೆಂಟ್ ಕೂಡ ತಗೊಂತಾರೆ ಸರ್. ಅದೇ ರೀತಿ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಕೂಡ ಅಚೀವ್ಮೆಂಟ್ ಮಾಡ್ಕೊಂಡ್ರಿ. ಇನ್ನು ಬರೋ 2-3 ದಿನದಾಗ ಫೋರ್ತ್ ರ್ಯಾಂಕ್ ಕೂಡ ಕಂಪ್ಲೀಟ್ ಆಗೋದೈತ್ರಿ. ಅದೇ ರೀತಿ ನೋಡ್ರಿ ಸರ್, ಬಹಳ ಜಬರ್ದಸ್ತ್ ಬಿಸ್ನೆಸ್ ಐತ್ರಿ. ನಮಗೆ ಎಲ್ಲಾ ಜನರಿಗೆ ಬೇಕಾಗಿದೆ ಅಂದ್ರೆ ಸರ್ ಇನ್ಕಮ್ ಸರ್. ಯಾವುದೋ ಒಂದು ಕೆಲಸ ಮಾಡಕತ್ರೆ ಜನ ಇನ್ಕಮ್ ಆಗೇ ಮಾಡ್ತಾರೆ ಸರ್. ಆದ್ರೆ ಈ ಬಿಸ್ನೆಸ್ ದಾಗ ಇನ್ಕಮ್ ಕೂಡ ರಗಡ್ ಐತ್ರಿ ಸರ್. ಇನ್ಕಮ್ ಅಷ್ಟೇ ಅಲ್ರಿ ಸರ್, ಇನ್ಕಮ್ ಗಳಿಸೋದಲ್ದ ಜನರನ್ನ ಸತ್ಯಕ್ಕೆ ಈ ಬಿಸ್ನೆಸ್ ದಾಗ ಗಳಿಸ್ತಿರು ಸರ್. ನಾವು ಎಷ್ಟೋ ಜನರನ್ನ ಮುಂದೆ ತರುವಂತ ಬಿಸ್ನೆಸ್ ಐತ್ರಿ ಸರ್. ಒಂದ್ ಒಳ್ಳೆ ಅಪಾರ್ಚುನಿಟಿ ಐತ್ರಿ, ಎಲ್ಲರೂ ಬಂದು ಕೈ ಜೋಡಿಸಿ ಕೆಲಸ ಮಾಡ್ಕೊಳ್ರಿ ಸರ್. 100% ಸಕ್ಸಸ್ ಆಗೇ ಆಗ್ತೀರಿ ಈ ಬಿಸ್ನೆಸ್ ದಾಗ. ಅದೇ ರೀತಿ ನೋಡ್ರಿ ಸರ್, ನಾ ಈ ಬಿಸ್ನೆಸ್ ದಾಗ ಬಂದು ಏನೇನ್ ಅಚೀವ್ಮೆಂಟ್ ಮಾಡ್ಕೊಂಡ್ರಿ ಹೇಳ್ತೇನ್ರಿ. ಫಸ್ಟ್ ಈ ಬಿಸ್ನೆಸ್ ದಾಗ ಬಂದಂತರ ಒಂದ್ ಆಂಡ್ರಾಯ್ಡ್ ಮೊಬೈಲ್ ರೀ, ಒಂದ್ ಎಸ್ಎಸ್ ಲ್ಯಾಪ್ಟಾಪ್ ರೀ, ಒಂದ್ ಸ್ಪ್ಲೆಂಡರ್ ಪ್ಲಸ್ ಬೈಕ್ ರೀ. ಅದೇ ರೀತಿ ಇನ್ನು ಬರು ನೆಕ್ಸ್ಟ್ 3 ತಿಂಗಳದಾಗ ಒಂದು ಶಿಫ್ಟ್ ಡಿಸೈರ್ ಕಾರ್ ಕೂಡ ತೆಗಿಯತ್ತಂದ್ರೆ ಸರ್. ಅದೇ ರೀತಿ ನೋಡ್ರಿ ಸರ್, ಈ ಬಿಸ್ನೆಸ್ ಅಂದ್ರೆ ಸರ್ ನಮ್ ಗುರುಜಿ ಅವ್ರ ಆಶೀರ್ವಾದ ಅಂದ್ರೆ ಇದೊಂದು ಅಪಾರ್ಚುನಿಟಿ ಕೊಟ್ರಲ್ಲ, ಅವ್ರನ್ನ ಎದ್ರು ಬಿದ್ರು ನೆನೆಸ್ಬೇಕ್ರಿ ಸರ್. ಯಾಕಂದ್ರೆ ಇಂತ ಅಪಾರ್ಚುನಿಟಿ ನಮ್ಗೆ ಹೊರಗಡೆ ಎಲ್ಲೂ ಯಾರು ಕೊಟ್ಟಂಗಿಲ್ರಿ ಸರ್, ಕೊಟ್ಟಲ್ರಿ. ಅದೇ ರೀತಿ ಇಲ್ಲೊಂದ ನಮ್ಗೆ ಒಳ್ಳೆ ಅಪಾರ್ಚುನಿಟಿ ಸಿಕ್ಕೈತ್ರಿ ಸರ್. ಇಂಥ ಅಪಾರ್ಚುನಿಟಿ ಯೂಸ್ ಮಾಡ್ಕೊಂಡ ಒಂದ್ 2-3 ವರ್ಷ ನಾವ್ ಇದ್ರಾಗ ಏನಾರ ಕೆಲಸ ಮಾಡ್ಕೊಂಡ್ ಬಂದ್ರಿ ಸರ್, 100% ಈ ಬಿಸ್ನೆಸ್ ಸಕ್ಸಸ್ ರೀ ಸರ್. ಅದೇ ರೀತಿ ನೋಡ್ರಿ, ಒಂದ್ 2 ವರ್ಷ ನಾವ್ ಏನಾರ ಫುಲ್ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡ್ ಸರ್, ಡೈಮಂಡ್ ಅರ್ನೋನ್ ಪ್ರಮೋಷನ್ ನಾವು ಅಚೀವ್ಮೆಂಟ್ ಮಾಡ್ಕೊಂಡು ಅಂದ್ರೆ ಸರ್, ವಾರಕ್ಕೆ 2 ಲಕ್ಷ ರೂಪಾಯಿ ಇನ್ಕಮ್ ಬಿಡ್ರಿ ಸರ್. ಅದಲ್ಲದ 25,685 ರೂಪಾಯಿ ಪೆನ್ಷನ್ ಕೂಡ ನಮಗ ಕಂಪನಿ ಕೊಡ್ತೈತ್ರಿ ಸರ್. ಅದೇ ರೀತಿ ಎಷ್ಟ್ ಜಲ್ದಿ ನಮಗ ಪೆನ್ಷನ್ ಕೊಡುವಂತ ಕಂಪನಿ ಎಲ್ಲೂ ಇಲ್ರಿ ಸರ್, ಯಾವುದೇ ಗೌರ್ಮೆಂಟ್ ಜಾಬ್ದಾಗ ಕೊಡಂಗಿಲ್ರಿ. ಅದಕ್ಕೆ ಸರ್ ಎಲ್ಲಾರು ಕಮಿಟ್ಮೆಂಟ್ ತೋರಿ ಸರ್, ಕೆಲಸ ಮಾಡೇ ಮಾಡ್ತಾನೋ, ಈ ತರ ರೊಕ್ಕ ಗಳಿಸ್ತಾನೋ ಅಂತ ಹೇಳಿ ಒಂದು ಕಮಿಟ್ಮೆಂಟ್ ತಗೊಂಡ ನಮ್ ಜೋಡಿ ಏನಾರ ಕೆಲಸ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಸರ್, 100% ನಿಮ್ಮನ್ನ ನಾವು ಸಕ್ಸಸ್ ಮಾಡೇ ಮಾಡ್ತೀವಿ ಸರ್. ಈ ಬಿಸ್ನೆಸ್ ದಾಗ ಒಂದು ಕಮಿಟ್ಮೆಂಟ್ ಇಟ್ಕೊಂಡ್ ಬಿಸ್ನೆಸ್ ತಗೋರಿ ಸರ್. ಅದೇ ರೀತಿ ಟಾರ್ಗೆಟ್ ಕೂಡ ರಿಲೀಸ್ ಆಗೈತ್ರಿ. ಅದೇ ರೀತಿ ನಾವು ಸಂಡೇ ಟ್ರೈನಿಂಗ್ ಅನ್ನ ಯಾರು ಮಿಸ್ ಮಾಡ್ಕೋಬೇಡ್ರಿ. ಫ್ರೈಡೇ ಟ್ರೈನಿಂಗ್ ಸಂಡೇ ಟ್ರೈನಿಂಗ್ ಬಹಳ ನಮಗ ಮಹತ್ವವಾದಂತ ಈ ಬಿಸ್ನೆಸ್ ದಾಗ ಮಹತ್ವ ಸರ್. ಅವೆರಡು ಏನಾರ ನೀವು ಅಟೆಂಡ್ ಮಾಡಿರಿ ಅಂದ್ರೆ 100% ಈ ಬಿಸ್ನೆಸ್ ಸಕ್ಸಸ್ ಸರ್. ಯಾರು ಈ ಬಿಸ್ನೆಸ್ ದಾಗ ಯಾರ ಪ್ಲಾನ್ ಅನ್ನ ಕೇಳ್ಕೊಂಡಿರಲ್ಲ ಸರ್ ಜಬರ್ದಸ್ತ್ ಆಗಿ, ಅವ್ರು ಒಂದ್ ಸರ್ತಿ ಟ್ರೈನಿಂಗ್ ಕೂಡ ಅಟೆಂಡ್ ಮಾಡ್ರಿ. 100% ಈ ಬಿಸ್ನೆಸ್ ದಾಗ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾವ ರೀತಿ ರಾಕ್ ಬರ್ತೈತೆ ಅನ್ನೋದು ನಿಮ್ಗ ನಮ್ ಗುರುಜಿ ಅವ್ರ ಹೇಳ್ಕೊಡ್ತಾರೆ ಟ್ರೈನಿಂಗ್ ದಾಗ. ಯಾರು ಮಿಸ್ ಮಾಡ್ಕೋಬೇಡ್ರಿ, ಎಲ್ಲರೂ ಬಂದ ಅಟೆಂಡ್ ಮಾಡ್ರಿ. ಅದೇ ರೀತಿ ಈ ಬಿಸ್ನೆಸ್ ದಾಗ ಬಂದ ಈ ವಾರ ಚೆಕ್ ಸರ್ ನಂದ 14,000 ರೂಪಾಯಿ ಇನ್ಕಮ್ ಕೂಡ ಈ ವಾರ ಚೆಕ್ ಸರ್. ಜಬರ್ದಸ್ತ್ ಕೆಲಸ ಮಾಡಿದ್ರೆ 14,000 ರೂಪಾಯಿ ಇನ್ಕಮ್ ಕೂಡ ತಗೊಂಡ್ರಿ. ಜೋ ಗುರುಜಿ ಇಷ್ಟು ಮಾತಾಡಿಕೊಟ್ಟಂತ ನಮ್ ರಮೇಶ್ ಮಾ ಗುರುಜಿ ಅವ್ರಿಗೆ ತುಂಬಾ ಧನ್ಯವಾದ. ಜಬರ್ದಸ್ತ್ ಅಂತ ನನ್ನ ಟೈಗರ್ ಸ್ಟೂಡೆಂಟ್ ಆಗಿರ್ತದ ಈ ಜಿಎಂಡಿ ಜಬರ್ದಸ್ತ್ ಕೆಲಸ ಮಾಡಾಕಿ ನಮ್ ಬಿರು ಸರ್ ಅವ್ರ ಚೆಕ್ ಕೂಡ ಹೇಳ್ರು. ಓಕೆ, ನಮ್ ಗುರುಜಿ ಅವ್ರ ನಿನ್ನೆ ಟ್ರೈನಿಂಗ್ ದಾಗ ಹೇಳ್ರು, ನಿಮ್ಗೆ ಏನಾದ್ರು ಡೌಟ್ ಇತ್ತಂತಂದ್ರೆ ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕೊಡ್ತಾನ ಸರ್, ಎನಿ ಟೈಮ್ ಮಾಡ್ಕೋಬಹುದು ನಮ್ ಟೈಗರ್ ಬ್ಯಾಂಕ್ ಸ್ಟೇಟ್ಮೆಂಟ್. ಓಕೆ, ಜಬರ್ದಸ್ತ್ ಕೆಲಸ ಮಾಡ್ಕೊಳ್ರಿ, 100% ದುಡ್ಡು ಬರುತ್ತೆ. ನಮ್ ಟೈಗರ್ ತಗೋರು, ನಮ್ ಲೀಡರ್ಸ್ ಎಲ್ಲ ತಗೊಳತಾರ ಅಂತ ಹೇಳ್ತಾ ನೋಡ್ರಿ. ಇವಾಗ ನಮ್ಮ ಬಿರು ಸರ್ ಅವರು ಜಬರ್ದಸ್ತ್ ಆಗಿ ಟೆಸ್ಟ್ ಕೊಟ್ರು, ಅವ್ರಿಗೆ ಜೋರಾದ ಚಪ್ಪಾಯಿ ಮೂಲಕ ಧನ್ಯವಾದ ತಿಳ್ಸೋಣ. ಅದೇ ರೀತಿ ನಮ್ಮ ಗೋಕಾಕ್ನ ನೆಕ್ಸ್ಟ್ ಟೈಗರ್ ಆದಂತ ನಮ್ಮ ಬಸು ಗೊರ್ಜಿ ಸರ್ ಇದಾರ, ಅವ್ರ ಕಡೆ ಟೆಸ್ಟ್ ಮನಿ ತಗೊಂಡ್ರೆ ನಮ್ಮ ಬಸು ಗೊರ್ಜಿ ಸರ್ ನಿಮ್ ಟೆಸ್ಟ್ ಮನಿ ಕೊಡ್ರಿ. ಜೈ ಗುರುಜಿ, ಜೈ ಶ್ರೀ. ನನ್ನ ಹೆಸರು ಬಂದ್ಬಿಟ್ಟು ಬಸವರಾಜ್ ಗುರ್ಜಿ ಅಂತ. ನಾನು ಅನ್ಕೋತಿದ್ರೆ ಬಿಲಾವ್ ಮಾಡ್ತೀನಿ. ಈ ಬಿಸ್ನೆಸ್ ಅಲ್ಲಿ ಬರೋಕ್ಕಿಂತ ಮೊದಲಾಗಿ ನಾ ಡಾಲ್ಮಿಯಾ ಕಂಪ್ನಿಯಲ್ಲಿ ಸೆಕ್ಯೂರಿಟಿ ಆಗಿ ಜಾಬ್ ಮಾಡ್ತಾ ಇದ್ದೆ. ಇವಾಗ ಫುಲ್ ಟೈಮ್ ಆಗಿ ಶೇಪ್ ಶಾಪ್ ಅಲ್ಲಿ ಕಂಪ್ನಿ ಜಾಬ್ ಮಾಡ್ತಾ ಇದ್ದೀನಿ. ನಾನು ಎಕ್ಸ್ಪರ್ಟ್ ಬಂದ್ಬಿಟ್ಟು ಮೊಬೈಲ್ ತಗೊಂಡಿದ್ದೀನಿ 2-3 ತಿಂಗಳಲ್ಲಿ. ನೆಕ್ಸ್ಟ್ ಬರ್ತೀನಿ ಅಂದ್ರೆ ಒಂದು ಲ್ಯಾಪ್ಟಾಪ್ ತಗೋತಾ ಇದ್ದೀನಿ. ಜಬರ್ದಸ್ತ್ ಇದೆ, ಎಲ್ಲಾರು ಜಾಯ್ನ್ ಆಗಿ ಮಾಡೋಣ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಯಾಕಂದ್ರೆ ಜಬರ್ದಸ್ತ್ ಕೆಲಸ ಮಾಡ್ರಿ, 100% ಸಕ್ಸಸ್ ಸರ್. ಸರ್, ಲ್ಯಾಪ್ಟಾಪ್ ಯಾವಾಗ ತಗೋತೀರಿ? ಎಷ್ಟು ಬೇಗ ಲ್ಯಾಪ್ಟಾಪ್ ಹೋಗ್ತೀರಿ ಅಷ್ಟು ಬಿಸ್ನೆಸ್ ಸ್ಪೀಡ್ ಆಗಿರ್ತೈತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.